ದೇಶದಾದ್ಯಂತ 5 ಶತಮಾನಗಳ ಕನಸು ನನಸಾದ ದಿನ ಬೆಳಗಾವಿಯಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ವಿಶೇಷ ಪೂಜೆ ಶ್ರೀರಾಮನಿಗೆ ಶಬರಿಕೋಳದಲ್ಲಿ ನೆರವೇರಿದ ವಿಶೇಷ ಹೋಮ ಈಜು ಕೊಳವಾದ ಪುರಸಭೆ ವ್ಯಾಪ್ತಿಯ 4ನೇ ವಾರ್ಡ್ ಕಂಡು ಕಾಣದಂತೆ ಮೌನ ವಹಿಸಿದ ಪುರಸಭೆ ಅಧಿಕಾರಿಗಳು ಸ್ಥಳೀಯರಿಂದ ಪುರಸಭೆ ಸದಸ್ಯರಿಗೆ ಹಿಡಿಶಾಪ सीएम माजी सीएम कोरोना बेग मुक्ति होंदले आडळितारूढ़ हगरण बयलिगेळेयलु सिद्धवागले सिद्धो अतनियल्ले देवर मोरे होद कई कार्यकर्तरु अयोध्येयल्लि रामन बंट हनुमनिगे सल्लिद मोदल पूजे बेंगळूरिन यदुगिरि यतिराज मठदल्लि नडेद पूजा कार्य 3 कोटि रामनाम लेखन यत्नदल्लि भागियाद साहुकार ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಕೈಬಿಡಲು ಮನವಿ ಬಡತಾಯಿಗೆ ಚಿನ್ನದ ಹೊಸ ಕಿವಿಯೋಲೆ ಮಹಾರಾಷ್ಟ್ರದ ಮಾಜಿ ಸಿಎಂ ಶಿವಾಜಿರಾವ್ ಪಾಟೀಲ್ ನಿಧನ ಎಸ್ 9 ನ್ಯೂಸ್ ಗೆ ಸ್ವಾಗತ ನಾನು ವಿಹೇಶ್ ರಾಮಮಂದಿರ ನಿರ್ಮಾಣ ಸಾಂಸ್ಕೃತಿಕ ಪರಂಪರೆಯ ಬೆಸುಗೆ ಹಾಗೂ ರಾಷ್ಟ್ರೀಯ ಏಕತೆಯ ಪ್ರತಿಬಿಂಬವಾಗಲಿ ಎಂದು ಬೆಳಗಾವಿಯಲ್ಲಿ ಹಿಂದೂಪರ ಸಂಘಟನೆಗಳಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ಇಂದು ಅಯೋಧ್ಯೆಯಲ್ಲಿ ರಾಮಮಂದಿರಕ್ಕೆ ಶಿಲಾನ್ಯಾಸ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಹಿಂದೂಪರ ಸಂಘಟನೆಗಳಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ಬೆಳಗಾವಿ ನಗರದ ಛತ್ರಪತಿ ಶಿವಾಜಿ ಹಾಗೂ ಸಂಭಾಜಿ ಮೂರ್ತಿಗಳಿಗೆ ತೆರಳಿ ಪೂಜೆ ಸಲ್ಲಿಸಿದ ಹಿಂದೂಪರ ಸಂಘಟನೆಗಳು ಇದೇ ವೇಳೆ ಈ ಮೂರ್ತಿಗಳಿಗೆ ಕಾಯಿ ಕರ್ಪೂರ ದೀಪ ಬೆಳಗುವ ಮೂಲಕ ವಿಶೇಷ ಪೂಜೆಯನ್ನು ಹಿಂದೂಪರ ಸಂಘಟನೆಗಳಿಂದ ಬೆಳಗಾವಿ ನಗರದಲ್ಲಿ ಸಲ್ಲಿಸಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ರಾಮಮಂದಿರದ ಗುದ್ದಲಿ ಪೂಜೆ ಬೆಳಗಾವಿ ಜನರಲ್ಲಿ ಸಂತಸವನ್ನು ಮೂಡಿಸಿದಂತಾಗಿದೆ ಬ್ಯೂರೋ ರಿಪೋರ್ಟ್ ನಾಗೇಶ್ ಕುಂಬಳಿ ಎಸ್ 9 ಟಿವಿ ಬೆಳಗಾವಿ ಪ್ರಭು ಶ್ರೀರಾಮನ ಜನ್ಮಸ್ಥಾನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಭೂಮಿ ಪೂಜೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶಬರಿ ದೇವಿಗೆ ಶ್ರೀರಾಮ ದರ್ಶನ ನೀಡಿದ ಪವಿತ್ರ ಸ್ಥಳ ಎಂದು ಗುರುತಿಸಲಾಗಿರುವ ರಾಮದುರ್ಗ ತಾಲೂಕಿನ ಶಬರಿಕೊಳದಲ್ಲಿ ವಿಶೇಷ ಹೋಮವನ್ನು ನೆರವೇರಿಸಲಾಯಿತು प्रभु श्रीराम जन्मस्थान अयोध्येयल्लि श्रीराम मंदिर भूमि पूजे कार्यक्रम हिन्नेलेयल्लि शबरी देविगे श्रीराम दर्शन नीडिद पवित्र स्थल एंदु गुरुतिसलागिरुव रामदुर्ग तालूकिन शबरीकोळ्ळदल्लि विशेष होम नेरवेरिसलायितु करसेवेयल्लि भागवहिसुव कार्यकर्तरिगे सन्मानिसलागिद्दु बेळगावि ग्रामांतर बिजेपि घटकद रामदुर्ग मंडलद वतियिंद इंदु प्रभु श्रीराम हागू आते सीतादेवी लक्ष्मण पाद स्पर्शिसिद पुण्यभूमि शबरीकोळ्ळदल्लि इंदु विशेष पूजे मत्तु होम हम्मिकोळ्ळलागित्तु प्रभु श्रीरामन जन्मस्थान अयोध्येयल्लि श्रीराम मंदिरद भूमि पूजे कार्यक्रम हिन्नेलेयल्लि बिजेपि ग्रामीण घटक ई कार्यक्रमवन्नु आयोजिसलागिद्दु इदे संदर्भदल्लि रैल्वे खातेय राज्य सचिव सुरेश अंगडि उपसभाध्यक्ष आनंद मामुनि रामदुर्ग शासक महादेवप्प यादवार सेरिदंते बिजेपि दूरिनरु मत्तु कार्यकर्तरु इदे वेळे हाजरिद्दरु माता की जय भारत जय श्री राम हेलो हेलो चेक 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 हेलो हेलो इवत्तु मोन्ने नागर पंचमियन्न नम्म तायंद्रु बहळ विजृंभणेयिंद माडिदरु अवत्तु माडिरतक्कंत विजृंभणेयक्किंतनू इवत्तु अयोध्येयल्लि राम मंदिर निर्माण आगलिक्के एष्टु संतोष आगैते अंतंद्रे नागर पंचमी हब्बदक्किंतलू हेच्चु संतोष आगैते अंत नावु भावसिकोळ्ळता इद्दीवि ಯಾಕಂದ್ರೆ ತಾಯಂದಿರು ಇವತ್ತು ದಿವಸದಲ್ಲಿ ಎಲ್ಲ ಇರತಕ್ಕಂಥ ತಾಯಂದಿರೆಲ್ಲರೂ ಸೇರಿ ಈ ರೀತಿ ರಾಮನ ಒಂದು ಮೂರ್ತಿ ಅಲ್ಲಿ ಅಯೋಧ್ಯದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಕ್ಕಿಂತೂ ವಿಭಿನ್ನವಾಗಿ ನಮ್ಮ ತಾಯಂದಿರೆಲ್ಲರೂ ಸೇರಿ ಇಲ್ಲಿ ಭಜನಾ ಮಂಡಳರು ದೇವಸ್ಥಾನದಲ್ಲಿ ಭಜನೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಇದರೊಳಗೆ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ಇಡೀ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಯಂದಿರು ಇವತ್ತು ರಾಮನ ಮೇಲೆ ಎಷ್ಟು ಭಕ್ತಿಯನ್ನು ಇಟ್ಕೊಂಡಿರ್ತಾರೆ ಅಂತಂದ್ರೆ ನಾವು ನಾಳೆ ಅಕಸ್ಮಾತ್ ಯುಗಾದಿಯೊಳಗೆ ಇರಬಹುದು ಅಥವಾ ನಾಗರ ಪಂಚಮಿಯವರು ತವರು ಮನೆಯಿಂದ ಗಂಡನ ಮನೆಯಿಂದ ತವರು ಮನೆಗೆ ಅಣ್ಣ ಕರೀಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದೊಳಗೆ ಯಾವ ರೀತಿ ಖುಷಿಯನ್ನು ಪಟ್ಟಿರ್ತಕ್ಕಂಥ ತಾಯಂದಿರು ಇವತ್ತಿನ ದಿವಸ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದಲ್ಲ ದೇಶದ ಪ್ರಧಾನ ಮಂದಿರ ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಇವತ್ತು ತವರು ಮನೆಗೆ ಹೋಗಿರತಕ್ಕಂಥ ಸಂತೋಷ ಎಲ್ಲ ತಾಯಂದಿರಲ್ಲಿ ಬಂದರು ಅದಕ್ಕಾಗಿ ಇವತ್ತಿನ ನೋಡ್ತಾ ಇದ್ದೀವಿ ಈ ತರ ಅಲಂಕಾರವನ್ನು ಮಾಡಿರತಕ್ಕಂಥದ್ದು ನೋಡಿದಾಗ ಬಹಳ ಹೆಮ್ಮೆ ಅನಿಸ್ತದೆ ಬಹಳ ಸಂತೋಷ ಅನಿಸ್ತದೆ ಅದಕ್ಕೆ ನಾವೆಲ್ಲರೂ
ವಿಶ್ವ ಹಿಂದೂ ಪರಿಷತ್, ಆರ್ಎಸ್ಎಸ್, ಬಜರಂಗ ದಳ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಯುವಕರು ಮತ್ತು ಎಲ್ಲ ಹಿರಿಯರು, ಭಜನಾ ಮಂಡಳಿ ಅವರೆಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಸಿಎನ್ ಹಂಚುವುದರ ಮುಖಾಂತರವಾಗಿ ಬರ್ತಿರ್ತಕ್ಕಂತ ದಿನಮಾನಗಳಲ್ಲಿ ಭಾರತ ಮಾತೆಯಲ್ಲಿರ್ತಕ್ಕಂತ ಒಂದು ನೂನ್ಯತೆ ನೋಡಿದಾಗ ಭಾರತ ಮಾತೆಗೆ ಇವತ್ತಿನ ದಿವಸ ಯಾವ ನೂನ್ಯತೆನೂ ಇಲ್ಲ. ನಗನಗ್ತಾ ಖುಷಿಯಿಂದ ಇವತ್ತು ಸಹಬಾಳ್ವೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಖುಷಿಯಾಗಿ ಇವತ್ತಿನ ದಿವಸ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ಬಯಸ್ತೀವಿ ಅಂತ ಹೇಳಿ ನಾವು ಇವತ್ತು ಆಲೋಚನೆ. ಅದೇ ರೀತಿಯಾಗಿ ಏನು ಮಲ್ಲಣ್ಣ ಅವರು ಇವತ್ತು ಸಿಹಿ ಕೊಡ್ತಾ ಇದ್ದಾರೆ. ಈ ರಾಮದುರ್ ತಾಲೂಕಿನ ಏನು ಅಕ್ಕ ತಂಗಿಯರು ನಗರ ಪಂಚಮಿ ದಿವಸ ಮೊದಲೇ ತಮಗೆ ಸಿಹಿ ಕೊಟ್ಟಿದ್ರು. ಅವ್ರಿಗೆ ಏನು ಹೇಳ್ತೀವಿ, ಇಷ್ಟಪಡ್ತಾರೆ ಅವ್ರಿಗೆ ಮೊದಲೇ ಸಿಹಿ ಕೊಟ್ಟಾದ ನಂತರ ಈ ರಾಮನ ಒಂದು ಶುಭ ಸುದ್ದಿ ಬಂತು. ತದನಂತರ ನೀವು ಒಂದು ಸಿಹಿ ತಂದು ಕೊಡ್ತಾ ಇದ್ದಾರೆ ಅಕ್ಕ ತಂಗಿಯರಿಗೆ. ನಾನು ಇವತ್ತಿನ ದಿವಸ ನಿನ್ನೆ ರಕ್ಷಾಬಂಧನ ಹಬ್ಬ, ರಕ್ಷಾಬಂಧನ ಹಬ್ಬವನ್ನು ಇವತ್ತು ರಾಖಿ ಕಟ್ಟಿಸ್ಕೊಂಡಿದ್ದಕ್ಕಂತ ನೋಡಿದಾಗ ಇವತ್ತು ಯಾವ ರೀತಿ ನಿನ್ನ ನಗ್ನಗ್ತ ರಾಖಿಯನ್ನು ಕಟ್ಟಿರ್ತಕ್ಕಂಥ ತಾಯಂದಿರು ಇವತ್ತಿನ ನನ್ನ ಜೊತೆ ಸಹೋದರಿಯರಿದಾರಲ್ಲ, ಇವತ್ತಿನ ದಿವಸ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಈ ಭಾರತ ಮಾತೆಯ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಆ ತಾಯಂದಿರು ತೆಗೆದುಕೊಂಡಿದ್ದಾರೆ. ಬರ್ತಿರ್ತಕ್ಕಂಥ ದಿನಮಾನ ಅವರ ಆಶೀರ್ವಾದ ನಮ್ಮ ಮೇಲಿರ್ತದೆ. ಇವತ್ತು ರಾಮ ಮಂದಿರ ತಲೆಯೆತ್ತಿ ನಿಲ್ತಕ್ಕಂಥದ್ದು ರಾಮ ಮಂದಿರ ಆದರೆ ಬರ್ತಿರ್ತಕ್ಕಂಥ ದಿನಮಾನದಲ್ಲಿ ಇವತ್ತು ತಾಜ್ಮಹಲ್ನೂ ಸಹಿತ ನಮ್ಮ ಹಿಂದೂ ತಾಜ್ಮಹಲ್ನೂ ಸಹಿತ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ತಾಜ್ಮಹಲ್ನೂ ಸಹಿತ ಹಿಂದೂ ದೇವಾಲಯ ಆಗಿರೋದ್ರಿಂದ ಇದು ನಾವು ತಾಜ್ಮಹಲ್ನೂ ಸಹಿತ ಈ ಇವತ್ತೇನು ದೊಡ್ಡ ವಿಜೃಂಭಣೆಯನ್ನು ಮಾಡಾಗ್ತದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮಂತೆ ಆಗಿ ನಾವು ಇವತ್ತಿನ ತಾಜ್ಮಹಲ್ನೂ ಸಹಿತ ಈಶ್ವರನ ದೇವಸ್ಥಾನ ಆಗಿ ಮಾಡುವಂತ ಒಂದು ಒಂದು ಹುಮ್ಮಸ್ಸಲ್ಲಿ ಇದೀವಿ ಅಂತ ಭಾವಿಸ್ಕೊಳ್ತಾ ಇದೆ ಸರ್. ಅದೇ ರೀತಿ ಏನು ಶಬರಿಕೋಳದಲ್ಲಿ ಹುಮಾವನ ಮಾಡಿದ್ರಿ ಸರ್ ಇವತ್ತಿನ ದಿನಕ್ಕೆ? ಅದು ಶಬರಿಕೋಳ ಅಂತಂದ್ರೆ ಯಾವ ತರ ಒಂದು ದೇವಸ್ಥಾನ, ಒಂದು ಪ್ರವಾಸಿ ಸ್ಥಾನ, ಈಗ ಎಲ್ಲ ನಶಿಸಿ ಹೋಗ್ತಾ ಇದೆ ಸರ್. ಅದಕ್ಕೋಸ್ಕರ ಏನು ತಮ್ಮ ಸರ್ಕಾರದಲ್ಲಿ ಏನಾದರೂ ಕ್ರಮ ಕೈಗೊಳ್ತಾ ಇದ್ರೆ ಏನೊಂದು ಪ್ರವಾಸಿ ಸ್ಥಾನವಾಗಿ ಮಾಡಲ್ಪಡುತ್ತಾ ಹೇಗೆ ಸರ್? ಶಬರಿಕೋಳದ ವಿಶೇಷತೆಯನ್ನ ನಾನು ಹೇಳಬೇಕಾಗಿತ್ತಂದ್ರೆ ಅಲ್ಲಿ ಸಂಕಮ್ಮ ನೆಲೆಸಿದಾಳ, ಶಬರಿತಾಯಿ ನೆಲೆಸಿದಾಳ, ಅಲ್ಲಿರ್ತಕ್ಕಂಥ ಶ್ರೀರಾಮನ ಮೂರ್ತಿನೂ ಇದೆ, ಶ್ರೀರಾಮನು ನೆಲೆಸಿದಾನೆ. ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ರಾಮಾಯಣ ಮಹಾಭಾರತದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಅಲ್ಲಿ ಶಬರಿತಾಯಿ. ಅಲ್ಲಿ ರಾಮನ ಬಂದಿರತಕ್ಕಂಥ ಸಂದರ್ಭದಾಗ ಭಾರಿಯನ್ನೇ ಕೊಟ್ಟಿರ್ತಕ್ಕಂಥದ್ದು, ಆ ಭಾರಿಯನ್ನು ಕೊಟ್ಟಾಗ ಯಾವ ರೀತಿ ಸಂತೋಷದಿಂದ ಆ ಭಾರಿಯನ್ನು ತಿಂದು ಇವತ್ತಿನ ದಿವಸ ರಾಮದುರ್ಗದಲ್ಲಿ ಮೊದಲು ಇದು ರಾಮನ ದುರ್ಗ ಇತ್ತು, ಈಗ ರಾಮದುರ್ಗ ಆಗಿದೆ. ಅದಕ್ಕೆ ಬರ್ತಿರ್ತಕ್ಕಂಥ ದಿನಗಳಲ್ಲಿ ಇದು ರಾಮನ ದುರ್ಗನ ಆಗ್ತದಂತನ್ನುವಂಥದ್ದನ್ನು ನೆನಪಿಸ್ಕೊಂಡು ಬರ್ತಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥದ್ದನ್ನು ಏನು ಹೇಳಬೇಕಂದ್ರೆ ಅಲ್ಲಿ ಡಿಸ್ಪ್ಯೂಟ್ ಅದ ಏನಂದ್ರೆ ಎರಡು ಕೋಮಿನಲ್ಲಿ ಡಿಸ್ಪ್ಯೂಟ್ ಅದ ಏನಂದ್ರೆ ಅಲ್ಲಿ ಆಡಳಿತ ಮಂಡಳಿ ಡಿಸ್ಪ್ಯೂಟ್ ಅದ. ಬರ್ತಿರ್ತಕ್ಕಂಥ ದಿನಮಾನದಲ್ಲಿ ಎಲ್ಲ ಸಂಘ ಪರಿವಾರದವರು ಇರ್ತಕ್ಕಂಥ ಎಲ್ಲ ಭಜನಾ ಮಂಡಳಿಯವರು ಎಲ್ಲ ಹಿರಿಯರು ಸೇರಿಕೊಂಡು ಕಿಸಿಂದ ಆ ಡಿಸ್ಪ್ಯೂಟನ್ನು ಹೋಗಲಾಡಿಸಿ ಬರ್ತಿರ್ತಕ್ಕಂಥ ದಿನಮಾನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಹೇಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿ ಸ್ಥಾನವಾಗಿದೆ ಅದೇ ರೀತಿಯಾಗಿ ಇಲ್ಲಿ ಶಬರಿಕೋಳನು ಸಹಿತ ಪ್ರವಾಸಿ ಸ್ಥಾನ ಆಗ್ತದೆ ಅಂತ ನನಗೆ ಬಲವಾದ ನಂಬಿಕೆ ಇದೆ. ವಿಷಯಂತರ ರಾಮದುರ್ಗ ತಾಲೂಕು ಪ್ರಸಿದ್ಧ ಆಗಿದ್ದೀವಿ ಸರ್. ಅದೇ ರೀತಿಗೆ ರಾಮನ ಒಂದು ಇವತ್ತಿನ ಏನು ಸಿಹಿ ಹಂಚ್ತಾ ಇದ್ದಾರೆ ಅದರಲ್ಲೂ ಪಾಲ್ಗೊಂಡಿದ್ದೀರಿ, ಶಬರಿಕೋಳಕ್ಕೆ ತಮ್ಮಿಂದ ಏನು ಸಹಾಯ ಆಗ್ಬೋದು? ಈಗ ಇವತ್ತು ಬೆಳಗ್ಗೆ ಹೋಮ ಇದ್ದಾಗ ನಮ್ಮ ಭಜನಾ ಮಂಡಳಿಯವರು ಅಲ್ಲಿ ಬಂದು ಭಜನೆಯನ್ನು ಮಾಡಿ ಹೋದರು. ಈ ನಗರದ ಸುಮಾರು 25 ಮಂದಿರದಲ್ಲಿ ಎಲ್ಲ ಭಜನಾ ಮಂಡಳಿಯ ಮಾತೆಯರು ದಿನ 10 ಗಂಟೆಯಿಂದ 11 ಗಂಟೆವರೆಗೆ 1 ತಾಸು ಭಜನೆಯನ್ನು ಅಯೋಧ್ಯ ರಾಮ ಮಂದಿರದ ಈ ಶಿಲಾನ್ಯಾಸ ಸಂದರ್ಭದಲ್ಲಿ ಎಲ್ಲ ಹೂ ಪುಷ್ಪ ಅಲಂಕಾರಗಳನ್ನು ಮಾಡಿ ರಾಮದುರ್ಗದ ಪ್ರಮುಖ 25 ಮಂದಿರಗಳಲ್ಲಿ, ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಸುಮಾರು 300 ಮಂದಿರಗಳಲ್ಲಿ ಈ ಭಜನಾ ಮಂಡಳಿಯವರು ಭಜನೆಯನ್ನು ಇವತ್ತಿನ ಕಂಡುಕೊಂಡಿದ್ದಾರೆ. ಮತ್ತು ಶಬರಿ ನಮ್ಮ ಶ್ರೀರಾಮಚಂದ್ರ ಪಾದಯಾತ್ರೆ ಮೂಲಕ ಸೀತೆಯನ್ನು ಹುಡುಕ್ಲಿಕ್ಕೆ ಹೋದಾಗ ಇಡೀ ದೇಶದಲ್ಲೇ ಬಹಳ ದೊಡ್ಡ ಒಂದು ಘಟನೆ ನಡೆದದ್ದು ಶಬರಿ ಒಳಗೆ. ಅದಕ್ಕೆ ಈಗ ಕೇಂದ್ರ ಸರ್ಕಾರದವರು ಈ ಮೂಲಕ ಈಗಾಗಲೇ ಅದೇ ರೀತಿಗೆ ಏನು ತಾವು TTD ಅಂತ ಏನೋ ಒಂದು ಸಂಘದ ಸಂಸ್ಥೆ ತಾವು ಕೂಡ ಇದ್ದೀರಿ, ಆ TTD ಇಂದ ಏನು ಶಬರಿಕೋಳಕ್ಕೆ ಏನಾದರೂ ಸಹಾಯಾರ್ಥವಾಗಿ ಮಾಡಿಸ್ತೀರಾ ಹೇಗೆ? ಅದನ್ನು ಪ್ರಯತ್ನ ಮಾಡಬಹುದು. ಈಗಲೇ ಮಲ್ಲಣ್ಣ ಅವರು ಹೇಳಿದ್ರು ಯಾವುದೇ ರೀತಿಯಿಂದ ಕಟ್ಟಡಕ್ಕಾಗಲಿ ಏನೋ ಅಭಿವೃದ್ಧಿ ಮತ್ತು ಸ್ಥಾವಣ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ TTD ಇಂದ ತಾವು ಏನಾದರೂ ಸಹಾಯ ಮಾಡಿಸಕ್ಕೆ ನಮ್ಮದು ಎಲ್ಲ ಪರಿವಾರದವರ ಮೀಟಿಂಗ್ನೊಳಗೆ ಶಾಸಕರಿಗೆ ಇದೇ ವಿಷಯವಾಗಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಬರಿಕೋಳವನ್ನು ಬಹಳ ದೊಡ್ಡ ದೇಶದ ಪ್ರಮುಖ ಪ್ರವಾಸಿ ಕೇಂದ್ರ ಆಗಬೇಕು ಅನ್ನುವಂಥದ್ದು ಬೇಡಿಕೆ ಇಟ್ಟಿವಿ. ಅದು ಶಬರಿಕೋಳದೊಳಗೆ ಅದರ ಬಗ್ಗೆ ನಾವು ಮಾಡ್ತೀವಿ ಅಂತೇಳಿ ನಮ್ಮ ರಾಜೇಶ್ ಬಿಳಿಗೆ ಅವರು ಸಂಕಲ್ಪ ಮಾಡ್ತೀವಿ ಅಂತ ಹೇಳಿದ್ರು. ಅದು ಏನಾಯ್ತೋ ನನಗೂ ಗೊತ್ತಾಗಲಿಲ್ಲ. ಆದರೆ ಬರುವಂಥ ದಿನಗಳಲ್ಲಿ ಅಂದಾಜು 100 ಕೋಟಿ ರೂಪಾಯಿಯ ಒಂದು ಶಬರಿಕೋಳದಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಶ್ರೀರಾಮಚಂದ್ರ ಸ್ವತಃ ತಾನೇ ನಡ್ಕೊಂಡು ಪಾದಯಾತ್ರೆಯಲ್ಲಿ ಬಂದು ನಮ್ಮ ತಾಲೂಕಿಗೆ ಬಂದು ಹೋಗ್ಯಾನ ಅಂದ್ರೆ ಇದು ಬಹಳ ದೊಡ್ಡ ಹೆಮ್ಮೆ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಒಂದು ಪ್ರಾಜೆಕ್ಟ್ ಚತುಷ್ಪಥ ರಸ್ತೆ ಕರಡಿ ಗುಡ್ಡ ಮತ್ತು ಶಬರಿ ಮುಖಾಂತರ ಹಾದು ಕಿಷ್ಕಿಂಧೆಗೆ ಹೋಗುವ ಒಂದು ಪ್ರಾಜೆಕ್ಟ್ ಕೇಂದ್ರ ಸರ್ಕಾರದಲ್ಲಿ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಈಗ ಸದ್ಯ ಅದು ಪ್ರಾಜೆಕ್ಟ್ ನಡೀತಾ ಇದೆ. ಅದು
ಅತಿ ಶೀಘ್ರದಲ್ಲೇ ಅದು ಕೂಡ ಇದಕ್ಕೆ ಬರಬಹುದು. ಖುಷಿ ಪಟ್ಟು ಹೋಮ ಹವನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೂಡ ಇವತ್ತಿಂದ ಸಿಹಿ ಕೊಡ್ತಾ ಇದ್ದಾರೆ ತಮ್ಗೆ, ಅದಕ್ಕೆ ಏನ್ ಅನಿಸ್ತಾ ಇದೆ? ಸಿಹಿ ಕೊಡೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇದ್ದದ್ದು ನಮಗೆ ಹೊರಗಿನ ಜಗತ್ತು ಗೊತ್ತಿರ್ಲಿಲ್ಲ. ಭಜನಾ ಮಂಡಳಿ ಸೇರಿದ್ಮೇಲೆ ನಾವು 2018 ಅಯೋಧ್ಯೆಗೆ ಹೋಗಿದ್ದೀವಿ. ಅವಾಗ ನಾವು ಗುರುಗಳ ನೇತೃತ್ವದಲ್ಲಿ ಅಯೋಧ್ಯೆ ನಿರ್ಮಾಣ ಆಗಬೇಕು, ಆದ್ರೆ ಇನ್ನೊಂದ್ಸಲ ನಾವು ರಾಮದುರ್ಗನ ಎಲ್ಲ ಬರ್ತೇವೆ ಅಂತ ಹೇಳ್ಕೊಂಡಿದ್ದೀವಿ. ಅದೇ ಇವತ್ತಿನಿಂದ ನಾವು ಬಹಳ ಖುಷಿ ತಂದೆ. ಭಾವನಾತ್ಮಕ ಮಾನವೀಯತೆ ನೆಲೆಯಲ್ಲಿ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ವೀರೇಶ ಕಿವಡ ಸನ್ನನವರ್ ಎಂದು ಕುಟುಂಬವೊಂದಕ್ಕೆ ಜೀವನಾಧಾರವಾಗಿ ಗಮನವನ್ನ ಸೆಳೆದಿದ್ದಾರೆ. ಎಸ್ಎಸ್ಎಲ್ಸಿ ಓದುತ್ತಿರುವ ಮಗಳ ಆನ್ಲೈನ್ ಕ್ಲಾಸ್ಗಾಗಿ ಮೊಬೈಲ್ ಕೊಡಿಸಲು ಕಿವಿಯೋಲೆ ಮಾರಿದ ಬಡತಾಯಿಯ ಸ್ಟೋರಿ ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡಿರ್ತೀರಿ. ಆದರೆ ಸಾರ್ವಜನಿಕರ ಪಣಕರಗುವ ಈ ಘಟನೆಯಲ್ಲಿ ಜನಮಾಸದ ಪರವಾಗಿ ಸಮಾಜ ಸೇವಕ ವೀರೇಶ್ ಕಿವಡ ಸನ್ನವರ್ ಎಂದು ಆ ಮಹಾತಾಯಿಗೆ ಹೊಸ ಚಿನ್ನದ ಕಿವಿಯೋಲೆಗಳನ್ನು ಕೊಡಿಸಿ ಅವಳ ಮುಖದಲ್ಲಿ ಮಂದಹಾಸ ಕಂಡ ದೃಶ್ಯ ವಿಶೇಷವಾಗಿತ್ತು. ಸರ್ಕಾರಿ ಸರ್ದಾರ್ಸ್ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ಮಗಳು ರೇಣುಕಾಳ ವಿದ್ಯಾಭ್ಯಾಸಕ್ಕಾಗಿ ತಾಯಿ ಸರೋಜಿನಿ ಬೇವಿನ ಕಟ್ಟಿ ಪಡುತ್ತಿರುವ ಕಷ್ಟ ನಷ್ಟ ಸಮಾಜದ ಕಣ್ಣು ತೆರೆಸಿದೆ. ಶಕ್ತಿದೇವಿ ಸವದತ್ತಿ ಎಲ್ಲಮ್ಮನ ದೇವದಾಸಿಯಾಗಿ ಬೇಡಿ ತಿನ್ನುವ ಸರೋಜಮ್ಮನಿಗೆ ತಗಡಿನ ಸೆಡ್ಡೊಂದೇ ತಲೆಗೆ ಸೂರಾಗಿದೆ. ಇನ್ನು ಉಣ್ಣಲು ಆಹಾರವಿಲ್ಲದೆ ಪರದಾಡುವ ಪರಿಸ್ಥಿತಿಯ ಈ ಕುಟುಂಬಕ್ಕೆ ಆಕೆಯ ಮಗನೊಬ್ಬ ಎರಡು ಕಾಲುಗಳು ಸ್ವಾಧೀನವಿಲ್ಲದೆ ಹಾಸಿಗೆ ಹಿಡಿದಿರುವುದು ಇನ್ನೊಂದು ಆಘಾತ ಸೃಷ್ಟಿಸಿದಂತಾಗಿದೆ. ನೋಡುಗರ ಕಣ್ಣಂಚಲಿ ನೀರು ತರಿಸುತ್ತಿದ್ದು ಭಾರಿ ಮಳೆಗೆ ತಗಡಿನ ಸೆಡ್ಡು ಸೋರಿ ಆತಂಕದ ಜೀವನ ತಳ್ಳುತ್ತಿದ್ದ ಕುಟುಂಬದ ಬಳಿ ಎಂದು ವೀರೇಶ್ ಕಿವಡ ಸನ್ನನವರ್ ಮತ್ತು ಮಾಧ್ಯಮಗಳು ತೆರಳಿದಾಗ ಭಾವನಾತ್ಮಕ ಸಂದರ್ಭ ಸೃಷ್ಟಿಯಾದಂತಾಗಿದೆ. ಕುಟುಂಬಕ್ಕೆ ರೇಷನ್ ಸಹಿತ ಮನೆಗೆ ಬೇಕಾಗುವ ಎಲ್ಲ ಸಾಮಗ್ರಿ ಸಹ ಕೊಡಿಸಲಾಗಿದ್ದು ಓದುವ ಉತ್ಸುಕತೆ ಹೊಂದಿರುವ ರೇಣುಕಾಳನ್ನ ಶೈಕ್ಷಣಿಕ ದತ್ತು ತೆಗೆದುಕೊಳ್ಳಲಾಗುವುದು. ಆ ಕುಟುಂಬಕ್ಕೆ ಯೋಗ್ಯವಾದ ವಸತಿ ವ್ಯವಸ್ಥೆ ತತ್ಕ್ಷಣ ಮಾಡಲಾಗುವುದು. ಹಾಸಿಗೆ ಹಿಡಿದ ಸರೋಜಮ್ಮನ ಮಗನಿಗೆ ತಮ್ಮ ಕಚೇರಿಯಲ್ಲಿ ರಿಸೆಪ್ಷನ್ ಕೆಲಸ ನೀಡುವುದಾಗಿ ವೀರೇಶ್ ಕಿವಡ ಸನ್ನನವರ್ ಇದೇ ಸಂದರ್ಭದಲ್ಲಿ ಘೋಷಿಸಿದ್ದಾರೆ. ರೇಣುಕಾ ಯಲ್ಲಮ್ಮನ ದೇವದಾಸಿಯಾಗಿ ಬೇಡಿ ಹೊಟ್ಟೆ ಹೊರೆಯುವ ಸರೋಜಮ್ಮನಿಗೆ ಸಾಮಾಜಿಕವಾಗಿ ಸಿಕ್ಕ ಆಸರೆ ಮತ್ತು ಭರವಸೆ ದುಃಖಭರಿತ ಆನಂದ ಬಾಷ್ಪ ಅವಳಲ್ಲಿ ಉಂಟು ಮಾಡಿತು. ಇನ್ನು ಸಮಾಜದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಚೈತನ್ಯ ಹೊಂದಿದ ಮಹಾನುಭಾವರಿದ್ದರು. ಆದರೆ ಕೊಡುಗೆ ಮನೋಭಾವ ಬೆಳೆಸಿಕೊಂಡರೆ ಸಮಾಜದಲ್ಲಿನ ಜನರ ಸಂಕಷ್ಟ ನೀಗುತ್ತದೆ ಅಲ್ಲವೇ? ಇನ್ನು ಮಹಾನಗರ ಪಾಲಿಕೆಯ ಬಡತನ ನಿರ್ಮೂಲನಾ ಕೋಶವು ಇಂತಹ ಕುಟುಂಬಗಳ ದೀನ ಪರಿಸ್ಥಿತಿ ಹೊರಬಿದ್ದಾಗ ಅವರನ್ನ ಹುಡುಕಿ ಅರ್ಜಿ ಪಡೆದು ಸಹಾಯ ಮಾಡುವಲ್ಲಿ ಮುಂದಾದರೆ ಅಭಿನಂದನಾರ್ಹ. ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಉಜ್ವಲ ಬಡವನಾಚೆ, ವೀರೇಶ್ ಕಿವಡ ಸನ್ನನವರ್, ಅವರ ಸಹೋದರಿ ಮಂಜುಳಾ ಕೋಟಗಿ ಸೇರಿದಂತೆ ಸಮಾಜ ಸೇವಕ ಕನ್ನುಬಾಯಿ ಟಕ್ಕರ್ ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಬಹಳ ಹೆಮ್ಮೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಶಿಲಾನ್ಯಾಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನನ್ನ ತಾಯಿಯ ಆದಂತ ಸರೋಜಿನಿ ಅವರು, ನಾನು ಪ್ರಪ್ರಥಮವಾಗಿ ಬೆಳಗಾವಿ ಎಲ್ಲ ಪತ್ರಿಕೆಗಳ ಮಾತನಿಗೆ ಹೃದಯಪೂರ್ವಕ ವಂದನೆ ಸಲ್ಲಿಸ್ತೇನೆ. ಯಾಕಂದರೆ ಮಗಳಿಗೋಸ್ಕರ ತನ್ನ ಕಿವಿ ಓಲೆಯನ್ನು ಮಾಡಿದಂಥ ಒಂದು ಸುದ್ದಿಯನ್ನು ಪ್ರಕಟಣೆ ಮಾಡಿದರು. ಸೊ ನಾನು ಪ್ರಪ್ರಥಮವಾಗಿ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಹೃದಯಪೂರ್ವಕ ವಂದನೆ ಸಲ್ಲಿಸ್ತೇನೆ. ಯಾಕಂದರೆ ಈ ಕೊರೋನಾ ಮಹಾಮಾರಿ ನಿಮಿತ್ತ ಒಂದು ತಾಯಿ ತನ್ನ ಮಗಳನ್ನು ಅವಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಆನ್ಲೈನ್ ಏನೋ ಒಂದು ಸಂಪ್ರದಾಯ ನಡೀತಾ ಇದೆ. ಆ ಸಂಪ್ರದಾಯಕ್ಕೋಸ್ಕರ ತನ್ನ ಕಿವಿ ಇರುವಂಥ ತನ್ನ ತಾಯಿ ಕೊಡಿಸುವಂಥ ಒಂದು ವಾಲೆಯನ್ನು ಮಾರಿ ಮಗಳಿಗೆ ಮೊಬೈಲ್ ಕೊಡಿಸಿ ಅವಳು ಇನ್ನೂ ಓದಬೇಕು ಅಂತ ಒಂದು ಏನು ಛಲ ಇಟ್ಟು ಮಾಡ್ತಾ ಇದ್ದಾಳೆ. ನಾವು ಈಗಾಗಲೇ ನೋಡಿದಿರ್ಬೋದು ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಅವರು ಜೀವನ ಸಾಗಿಸ್ತಾ ಇದ್ದಾರೆ. ಆದಷ್ಟು ಬೇಗ ಇದು ದೇಶದಿಂದ ತೊಲಗಲಿ. ಹಾಗೂ ಇವತ್ತು ಈಗ ಸ್ವಲ್ಪ ದಿನದಿಂದ ನನಗೆ ಹೆಣ್ಮಗುವಾಗಿದೆ. ನಾನು ರೇಣುಕಾ ಭಕ್ತ, ನನ್ನ ತಂಗಿ ಹೆಸರು ರೇಣುಕಾ ಅಂತೇಳಿ. ಇವತ್ತು ನನ್ನ ಸಹೋದರಿ ಉಜ್ವಲ ಬಡವಣಾಚಾರ ಆಗ್ಬೋದು, ಮಂಜುಳಾ ಕುಟ್ಗಿ ಅವರಾಗ್ಬೋದು, ನನ್ನ ಹಿರಿಯ ತಂದೆ ಸ್ಥಾನದಲ್ಲಿರುವಂಥ ಕನ್ನುಬಾಯಿ ಟಕ್ಕರ್ ಆಗ್ಬೋದು, ಹಾಗೂ ನನ್ನ ಏನೋ ಒಂದು ಪಕ್ಷಕ್ಕಾಗಿ ಬಿಜೆಪಿ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ನಾನು ಪ್ರಪ್ರಥಮವಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೂ ವಂದಿಸ್ತೇನೆ. ಯಾಕಂದರೆ ಅವರು ಒಂದು ಮಾಡಿದಂಥ ಸಾಧನೆ ಹಾಗೂ ಒಂದು ನನಗೆ ಮಾರ್ಗದರ್ಶನ. ಇದೊಂದು ಸಣ್ಣ ಇದರಲ್ಲಿ ನಾನು ಕೈ ಜೋಡಿಸು ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಕಾಲದ ಅತಿ ತಾಯಿ ಮಾರಿದಂಥ ವಾಲೆ ನನಗೆ ಕೊಡಿಸ್ಲಿಕ್ಕಾಗಲಿಲ್ಲ. ಆದರೆ ನನ್ನ ಮಗಳು ಹುಟ್ಟಿದ ಒಂದು ಅದ್ದೂರಿ ಖುಷಿಗಾಗಿ ಆ ರೇಡೋಗ ಮಾತೆಗೆ ನನ್ನ ಪಾದಗಳನ್ನು ವಂದಿಸಿ ಆ ತಾಯಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ವಾಲೆಯನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನು ದಯವಿಟ್ಟು ನನ್ನ ಇಬ್ಬರು ಸಹೋದರಿಯರು
ಅವರಿಗೆ ಕೊಡ್ಬೇಕಂತ ಹೇಳಿ. आज का दिन ऐतिहासिक दिन है, राम मंदिर का सपना साकार हो रहा है। आज इस पवित्र घड़ी के ऊपर हमारे भारतीय जनता पार्टी के युवा नेते वीरेश जी ने एक पवित्र कार्य किया है। जरूरतमंद एक माँ और बेटी को एक सहारा दिया है। आज उनके लिए पूरा रेशन का बंदोबस्त, साथ में वो बेटी को पढ़ाने का जिम्मेदारी के साथ साथ माँ के आशीर्वाद लेके उन्होंने माँ को कुछ एक अलग ही भेंट दी है। बहुत धन्यवाद के पात्र है वीरेश और उनकी टीम। मैं भारतीय जनता पार्टी की तरफ से और सभी हिंदू धर्मियों की तरफ से उनके बहुत बहुत धन्यवाद देता हूँ और राम मंदिर के, राम जन्मभूमि के मंदिर के उपलक्ष में सबको बहुत बहुत बधाई देता हूँ। श्री राम जन्मभूमि जे स्वप्न सर्वांनी पाहिले होते, आज सर्व देशवासियांना मी सर्वप्रथम अभिनंदन करते, कारण सर्वांचं स्वप्न साकार होत आहे। आपले राम नन्ना पुन्हा स्थापित होत आहे आणि आपल्या सर्वांचं स्वप्न साकार होत आहे। तसेच या सुवर्ण दिवशी आज वीरेश टुळसनवर, जे आपल्या भारतीय जनता पार्टीचे एक युवा नेता आहेत, आणि त्यांचं कार्य आज सर्व तळागाळापर्यंत पोचण्यासाठी त्यांनी जे धडपडत आहेत त्यांचं मी अभिनंदन करते। कारण आज सरोजनी जे आई आई म्हणून त्यांनी जे आपलं कर्तव्य पार करतात, आई ही केव्हाही आईच असते, ती आपलं सर्वस्वपणाला लावून एकनी आपल्या मुलांसाठी ती कोणत्याही सरावरती जाऊ शकते, ह्याचं जिवंत उदाहरण सरोजनी आईने दाखवलेलं आहे। मी त्या सरोजनी आईला वंदन करते, नमन करते। अशा आईमुळेच एकनी हा संसार चाललेला आहे। आणि शिक्षणासाठी, कारण शिक्षण बेटी बचाओ बेटी पढाओ म्हणून भारतीय जनता पार्टीचा जो उद्देश आहे, त्या उद्देशाला वीरेश टुळसनवरनी एक हातभार लावलेला आहे। कारण संपूर्ण त्यांच्या शिक्षणाचा खर्च जे येणार आहे त्याच्यासाठी पण त्यांनी हातभार लावलेला आहे। आणि आईसाठी, त्यांची आई, आईचे ते एक स्वतः एक रेणुका मातेचे भक्त आहेत आणि रेणुका मातेने त्यांच्यावरती आशीर्वाद केल्या कारणाने, रेणुका मातेचा एक अनुग्रह असल्या कारणाने त्यांनी आज त्या सरोजनी आईला कानातलं दिलेलं आहे। मी त्यांचं हृत्पूर्वक मनापूर्वक त्यांचं अभिनंदन करते। धन्यवाद सर। ಮಾಡ್ರೆ ಮೊಬೈಲ್ ಐತೆ, ನಾ ನಿಮ್ಗೆ ಟಿ ವಿ ಐತೆ, ನಾನು ಹಿಂಗೆಲ್ಲ ಕೇಳಿದ್ರಿ, ನಮ್ಮ ಮನ್ಯಾಗ ಮೊಬೈಲ್ ಇಲ್ಲ ಟಿ ವಿ ಇಲ್ಲ ಅಂತ ನಾ ಹೇಳಿದ್ರು ಸರ, ಹೆಂಗಾರ ಮಾಡಿ ಮಗಳಿಗೆ ಓದಿಸ್ಬೇಕಾದ್ರೆ ಏನರ ಮಾಡಿ ಓದಿ ತೊಗೋಬೇಕಂತೇಳಿ ನನಗೆ ಇದ್ರ ಮಾಡಿದ್ರು ರೀ ಮಾಡೋಣ. 10,000 ರೂಪಾಯಿಕ ಟಿವಿ ಹೂ ಮಾರ್ಕೇಟಿ, 8,000 ರೂಪಾಯಿ ಕೊಟ್ಟ ಮೊಬೈಲ, 300 ರೂಪಾಯಿ ಕೊಟ್ಟು ಸಿಮ್ ತೊಗೊಂಡೆ, ಆಮೇಲೆ ಕನ್ನಡ ತೊಗೊಂಡು ಊದಿ ಜೊತೆ ಸಂತಿ ಮಾಡಿ ಹುಡುಗಿ ಚೆನ್ನಾಗಿ ಓದ್ರಿ ಶಾಲೆ ಕಲೀಲಿ ಅನ್ನೋದು ನಾವು ಉದ್ದೇಶದಿಂದ ಅದನ್ನು ಮಾರ್ಕೇಸಿ ಮಗಳಿಗೆ ನಾ ಕೊಡ್ಸೇನಿ ರೀ. ಒಂದು ಎರಡು ಮನೆ ಕೆಲಸ ಇದ್ರಿ, ಕರ್ನ ಸಂಬಂಧ ಕೆಲಸನೂ ಬಿಡಿಸಿದಾರೆ ರೀ ಪಾಂಡ್ಯದ. ಆಮೇಲೆ 50 ರೂಪಾಯಿಕೊಂದು ತೆಂಗಿನ ಬರಲ ಮಾರ್ತೀನಿ ರೀ, ಅದು ಈಗ ಯಾರು ತೊಗೊಳಂಗಿಲ್ಲ ಸರ್. ಆಮೇಲೆ 5 ತಿಂಗಳಾತ್ರಿ ಜೋಗಾಡೋದನ್ನು ಬಂದ್ ಮಾಡಿದಾರ ರೀ, ನಮಗೆ ಹೊಟ್ಟಿದ ಭಾಳ ತ್ರಾಸು ನೋಡ್ಬೇಕು ರೀ. ಏನೋ ಪರಿಚಯ ದರ್ಕಪ್ಪ ಆದ್ರೆ ಯಾರ 50 ಯಾರ 10 ಯಾರ 20 ಹಿಂಗೆ ಕೊಟ್ರೆ ಅಂದ್ರೆ ಅಟ್ರಾಗ ನಾನು ಜೀವನ ಸಾಧಿಸತ್ತೆ ರೀ. ಮಕ್ಕಳು ನನ್ನ ಮಗನೂ ನನಗೆ ನೋಡಲಿಲ್ಲ, ಹಿಂಗೆ ಅಲ್ಲಪ್ಪ ಈಗ ಬಿದ್ದ್ರಿ ಮಗ. ಇನ್ನು ಮಗಳದಿಂದಾರೆ ನಾನು ಸುಖ ಕಂಡೇನು, ವಯಸ್ಸು ನೋಡ್ರೆ 62, ಮಗಳದಿಂದಾರೆ ಸುಖ ಕಂಡೇನು ಅಂತ ಹೇಳ್ಕೇಸಿ ಇಷ್ಟೆಲ್ಲ ಮಾಡ್ಕೇಸಿ ಕಷ್ಟ ಮಾಡಿದೇನ್ರಿ ಸರ್. ಗೌರ್ಮೆಂಟ್ ಇದು ನನಗೆ ಸಹಾಯ ಮಾಡಿದ್ರಕ ನಾವು ಜೀವ ಕೊಡೋ ಪರಿಸ್ಥಿತಿ ಬಂದಿತ್ತು. ಗೌರ್ಮೆಂಟ್ ಇದಕ್ಕೆ ಯಾವ ಸಹಾಯ ಮಾಡಿದ್ರಕ ನಾವು ಜೀವನ ತೆಗೆದು ಪರಿಸ್ಥಿತಿ ಬಂದಿದ್ರು ಸರ್. ಇಂಥ ಪರಿಸ್ಥಿತಿಯಾಗ ನಾವು ಅದು ರೀ, ಈಗ ನಾವು ಮನ್ಯಾಗ ಇರಿ, ಇರೋಕೆ ನಮಗೆ ಇರಾಕ ನಮಗೆ ಆಸರಿದ್ದಂಗೆ ಆಗೈತೆ ರೀ. ಈಗ ಸ್ವಂತ ಹೇಳಿದ್ರೆ ನಮಗೆ ಹೋಗಕ್ಕೆ ಏನು ಜಾಗ ಇಲ್ಲರಿ. ನಮಗೆ ಈಗ ಫಸ್ಟ್ ಒಂದು ಇರಾಕ ಒಂದು ಗೀಬ, ನನ್ನ ಮಗ ಘಟ, ನನ್ನ ಮಗಳು ಚಂದಂಗೆ ಸಾಲಿ ಕಲಿ ಹೊಟ್ಟಿ ಸಿಗೋದ್ರೆ ಸಾಕ್ರಿ ಸರ್. ಈಗ ಈಗ ಯಾರು ಕೊಟ್ಟರಿ ಈಗ ವೀರೇಶ್ ಕಿವಡಸಣ್ಣ ಅವರು ಅವರು ವಾಲಿಯನ್ನು ತಂದು ಕೊಟ್ಟಿದ್ದಾರೆ, ರೇಷನ್ ತಂದು ಕೊಟ್ಟಿದ್ದಾರೆ. ಅಥಣಿ ತಾಲೂಕಿನ ನದಿ ಇಂಗಳಗಾಂವ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ಸಂದೇಶ್ ರಾಜೇಂದ್ರ ಇಂಗಳಗಾಂವ ಎಂಬ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಯು ತೀವ್ರ ಬಡತನದಲ್ಲಿ ಹುಟ್ಟಿದ್ದು, ಆದರೆ
ಓದುವ ಛಲವೊಂದಿದ್ದರೆ ಯಾವುದೆಲ್ಲ ಕೂಡ ಅಸಾಧ್ಯ ಎನ್ನುವುದನ್ನ ತೋರಿಸಿಕೊಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನದಿ ಇಂಗಳಗಾಂವ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ಸಂದೇಶ್ ರಾಜೇಂದ್ರ ಇಂಗಳಗಾಂವ ಎಂಬ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಯು ತೀವ್ರ ಬಡತನದಲ್ಲಿ ಹುಟ್ಟಿದ್ದು, ಆದರೆ ಓದುವ ಛಲವೊಂದಿದ್ದರೆ ಯಾವುದೂ ಕೂಡ ಅಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ. ಈತ ದಿಟ್ಟ ಛಲಗಾರ, ಅಥಣಿ ತಾಲೂಕಿನ ಪುಟ್ಟ ಗ್ರಾಮ ನದಿ ಇಂಗಳಗಾಂವದವನು ಆಗಿದ್ದು ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸಾಧನೆ ಮಾಡಿದ ಬಡ ವಿದ್ಯಾರ್ಥಿ ಸಂದೇಶ ರಾಜೇಂದ್ರ ಇಂಗಳಗಾಂವ. ಇವನ ಸಾಧನೆಗೆ ಅವರ ತಂದೆ ತಾಯಿನೇ ಆಧಾರವಾಗಿದ್ದು, ತಂದೆ ಕೂಲಿ ಕಾರ್ಮಿಕನಾಗಿದ್ದು ತಾಯಿಯೂ ಕೂಡ ಕೂಲಿ ಮಾಡಿ ತನ್ನ ಮಗನಿಗೆ ಓದಲು ಅನುವು ಮಾಡುತ್ತಿದ್ದರು. ಸಂದೇಶ ಬಡತನಕ್ಕೆ ತಲೆ ಕೆಡಿಸಿಕೊಳ್ಳದೆ ತನ್ನ ಓದಿನತ್ತ ಗಮನ ಹರಿಸಿ ಈಗ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ 570 ಅಂಕ ಪಡೆಯುವ ಮೂಲಕ ಪ್ರತಿಶತ 95% ಪಡೆದು ಕಾಲೇಜಿಗೆ ಹಾಗೂ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾನೆ. ಇತ್ತೀಚೆಗೆ ದ್ವಿತೀಯ ಪಿಯುಸಿ ಫಲಿತಾಂಶ ಬಂದಿದ್ದು, ಸಂದೇಶ ಯಾವುದೇ ಮಾಧ್ಯಮದ ಪ್ರಚಾರ ಗಿಟ್ಟಿಸಿಕೊಳ್ಳದೆ ಎಲೆಮರಿ ಕಾಯಿಯಂತೆ ಮನೆಯಲ್ಲಿಯೇ ಇದ್ದನು. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನು ತನ್ನ ಸ್ವಗ್ರಾಮದ ನದಿ ಇಂಗಳಗಾಂವದಲ್ಲಿ ಮುಗಿಸಿಕೊಂಡು ಪಿಯುಸಿಗೆ ಜಮಖಂಡಿಯ ತುಬಚಿ ವಿಜ್ಞಾನ ಕಾಲೇಜಿಗೆ ಸೇರಿಕೊಂಡು 570 ಅಂಕ ಪಡೆದು ಪ್ರತಿಶತ 95% ಪಡೆದು ಕಾಲೇಜಿಗೆ 7ನೇ ರ್ಯಾಂಕ್ ಪಡೆದುಕೊಂಡಿದ್ದಾನೆ. ಈತ ತನ್ನ ಕೀರ್ತಿಯನ್ನ ಮಾಧ್ಯಮದವರ ಕಣ್ಣಿಗೆ ಬೀಳದ ತನ್ನಲ್ಲಿಯೇ ಮುಚ್ಚಿಕೊಂಡಿದ್ದನು. ಆಗ ನಮ್ಮ S9 ಟಿವಿಯ ವಾಹಿನಿಗೆ ಈತ ಕಣ್ಣಿಗೆ ಬಿದ್ದಿದ್ದಾರೆ. ನಂತರ ತಂದೆ ತಾಯಿ ಕೂಲಿ ಮಾಡುತ್ತಿದ್ದು, ಆದರೂ ಸಹ ತನ್ನ ಮಗ ಉನ್ನತ ವ್ಯಾಸಂಗ ಮಾಡಲಿ ಎಂದು ಉತ್ತಮ ಕಾಲೇಜಿನಲ್ಲಿ ಪ್ರವೇಶ ಕೊಡಿಸಿದ್ದಾರೆ. ಮನೆಯಲ್ಲಿನ ಪರಿಸ್ಥಿತಿ ಅಷ್ಟೇನು ಸರಿಯಾಗಿ ಇಲ್ಲದಿದ್ದರೂ ಕೂಡ ಈ ಸಂದೇಶ ಇಂಗಳಗಾಂವ್ ತಂದೆ ತಾಯಿಯ ಆಸೆಯಂತೆ ಇವತ್ತು ಒಳ್ಳೆಯ ಸಾಧನೆ ಮಾಡಿ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾನೆ ಎಂದು ವಿದ್ಯಾರ್ಥಿಯ ಪ್ರೌಢಶಿಕ್ಷಣ ನೀಡಿದ ಶಿಕ್ಷಕರು ಇವನ ಸಾಧನೆಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಭಾಗದಲ್ಲಿರುವ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಒಬ್ಬ ವಿದ್ಯಾರ್ಥಿ, ನಮ್ಮ ಶಾಲೆಯ ವಿದ್ಯಾರ್ಥಿ ಸಂದೇಶ್ ಇಂಗಳಗಾಂವ್ ಅಂತ. ಇವನು ನಮ್ಮ ಪ್ರೌಢಶಾಲೆಯಲ್ಲಿ ಇದ್ದಾಗ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದ. ಅವನು ಗಣಿತ ವಿಜ್ಞಾನ ಆಗಲಿ ಮತ್ತೆಲ್ಲ ವಿಷಯಗಳಲ್ಲಿ ಬಹಳಷ್ಟು ಪ್ರತಿಭೆಯನ್ನು ಇಲ್ಲೇ ತೋರಿಸಿದ್ದ. ಹೀಗಾಗಿ ಅವನ ಈ PUC ಎರಡನೇ ವರ್ಷದ ಫಲಿತಾಂಶ ನಮ್ಮ ಶಾಲೆಗೆ ನಮ್ಮ ಊರಿಗೆ ಬಹಳಷ್ಟು ಕೀರ್ತಿ ತಂದಿದೆ ಅಂತ ನಮಗೆ ಹೇಳಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಯಾಕಂದರೆ ಆ ವಿದ್ಯಾರ್ಥಿಯ ಬದುಕನ್ನು ನೋಡಬೇಕಾದ್ರೆ ಭಾಳಷ್ಟು ಕಡು ಬಡತನದಿಂದ ಅವ್ರ ತಂದೆ ಗೌಂಡಿ ಕೆಲಸ ಮಾಡಿ ಭಾಳಷ್ಟು ಕಷ್ಟಪಟ್ಟು ಅವನ್ನ ಬೆಳೆಸಿ ಕಲಿಸಿದ್ರು. ನಮ್ಮ ಶಾಲೆಯಲ್ಲಿದ್ದಾಗ ಅವನನ್ನು ನಾವು ಭಾಳಷ್ಟು ಪ್ರತಿಭೆಯನ್ನು ಗುರುತಿಸಿದ್ದೀವಿ ಈಗಾಗಲೇ. ಹೀಗಾಗಿ ಅವನ ಪ್ರತಿಭೆಯನ್ನು ಅವನು ಭಾಳಷ್ಟು ಸಾಕಾರಗೊಳಿಸಿದ್ದಾನೆ ಮತ್ತು ನಮ್ಮ ಭಾಳಷ್ಟು ಉತ್ತಮವಾದ 95 ರಿಸಲ್ಟನ್ನು ವಿಜ್ಞಾನ ವಿಭಾಗದಲ್ಲಿ ಮಾಡಿದ್ದಾನೆ ಅನ್ನುವಂಥ ಹೆಮ್ಮೆಯ ವಿಚಾರ ನಮ್ಮ ಶಾಲೆಗೆ ಬಹಳಷ್ಟು ಹೆಮ್ಮೆ ವಿಷಯವಾಗಿದೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಈ ಸಾಧನೆಗೆ ನನ್ನ ತಂದೆ ತಾಯಿ ಹಾಗೂ ಶಿಕ್ಷಕರ ಪ್ರೇರಣೆಯಿಂದ ಸಾಧ್ಯವಾಯಿತು. ನಾನು ಮುಂದೆ ವೈದ್ಯ ಆಗಬೇಕೆಂಬ ಆಸೆ ಇದೆ ಎಂದು ಸಂದೇಶ ನಮ್ಮ S9 ಟಿವಿ ವಾಹಿನಿಗೆ ಹೇಳಿಕೆಯನ್ನ ವ್ಯಕ್ತಪಡಿಸಿದ್ದಾನೆ. ವಿದ್ಯಾರ್ಥಿ ಒಬ್ಬ ಇಷ್ಟು ಪರ್ಸೆಂಟೇಜ್ ಮಾಡಿದ್ರಿ ಅದು ಖುಷಿ ಆಗುತ್ತೆ. ಟಾರ್ಗೆಟ್ 98 ಇಟ್ಟಿದ್ವಿ, ಆದ್ರೆ ಲಾಸ್ಟ್ ಮೂಮೆಂಟ್ನಾಗ ನನಗೆ ಟೈಫಾಯ್ಡ್ ಆಯ್ತು ರೀ, ಭಾಳ ಆರಾಮ್ ತಿತ್ತು. ಮತ್ತೆ ಊರಿಗೆ ಬಂದ ಇಲ್ಲೇ ಒಂದು ತಿಂಗಳು ಇಲ್ಲೇ ಹಾಸ್ಪಿಟಲ್ನಾಗ ಹಾಸ್ಪಿಟಲ್ನಾಗ ಇದ್ದೀನಿ ರೀ. ಮತ್ತು ಏನು ಸರಿಯಾಗಿ ಆರೋಗ್ಯ ಸರಿಯಾಗಿ ಕೈಕೊಳಕ್ಕೆ ಆಗಲಿಲ್ಲ ರೀ ಲಾಸ್ಟ್ಗೆ. ಆದರೂ ಎಲ್ಲರೂ ಏನಾಕತ್ತೆ ರೀ, ಇವನು ಇನ್ನೇನು ಹೋಗ್ತಿ, ಇನ್ನೇನು ಮಾಡಂಗಿಲ್ಲ ಬಿಡಿ, ಇವನ ಸರಿಯಾಗಿ ಪರ್ಸೆಂಟೇಜ್ ಆಗಲ್ಲ, ಭಾಳ ರೀ 70-75 ಆಗ್ಬೋದು ಅಂತೇಳಿ ಮಾತಾಡ್ತೀರಿ. ಆದರೆ ನಾನು ಅದನ್ನ ಚಾಲೆಂಜ್ ಆಗಿ ತೊಗೊಂಡು ನಮ್ಮ ಊರಿಗೆ ಅಲ್ಲಿ ಜಮಖಂಡಿ ಹೋಗಿರಿ ಸರ್. ದಿನ ಜಾಸ್ತಿ ದಿನ ಓದಕ್ಕಿಂತ ಸ್ವಲ್ಪ ಜಾಸ್ತಿ ಓದಿ ಕಡೆಗೆ 95 ಮಾಡಿ ಸರ್. ಯಾವ ಕಾಲೇಜ್ ಇರ್ತಾವೆ? ಇದೆ ತಿಂಗಳ ಕಾಲೇಜ್. ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡ್ಡಿ ಆತಂಕ ಬರಲಾರದೆ ಅವನಿಗೆ ಓದಿಸಲು ನಾನು ಪಣ ತೊಟ್ಟಿದ್ದೇನೆ. ಅವನು ಮುಂದೆ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಹೋಗಲಿ, ಒಂದು ಸರ್ಕಾರಿ ನೌಕರಿ ಹಿಡಿಯಲಿ, ತನ್ನ ಸ್ವಂತ ಕಾಲ ಮೇಲೆ ನಿಲ್ಲುವಂತಾಗಲಿ. ಮತ್ತು ಕಳೆದ ವರ್ಷ ಭೀಕರ ಪ್ರವಾಹ ಬಂದು ಮನೆಗಳು ಬಿದ್ದು ಹೋಗಿದ್ದವು. ಆದ್ದರಿಂದ ಈಗ ಸಾಲ ಮಾಡಿ ಮನೆ ಸುಧಾರಿಸಿ ಉಳಿದ ಹಣದಲ್ಲಿ ಮಗನನ್ನ ಓದುವುದಕ್ಕೆ ಹಾಕಿದ್ದೇನೆ ಎಂದು ವಿದ್ಯಾರ್ಥಿಯ ತಂದೆ ರಾಜೇಂದ್ರ ಹೇಳಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾ ಕೆಲಸ ಮಾಡ್ಕೊತಾನ, ನನ್ನ ಮಕ್ಕಳೇ ಸಾಲಿ ಕಲ್ಸತ್ತೆ. ಒಟ್ಟು ಕೂಲಿನಲ್ಲಿ ಮಾಡಿ ಒಟ್ಟು ಮಕ್ಕಳು ಸಾಲಿ ಕಲ್ಸತ್ತೆ. ಕೂಲಿನಲ್ಲಿ ನಾವಿಬ್ರು ಗಂಡ ಐತೆ, ಅವ್ರು ಕಸ್ಕೋತಾರೆ. ಅಲ್ಲಾಗ ನಾವು ಒನ್ನೊಬ್ರಲ್ಲಿ ಬೆಳೆಯಕ್ಕೆ ಹೋಗ್ತಾರೆ. ಅದನ್ನು ಮಾಡ್ಕೊತಾ ನಮ್ಮ ಹುಡುಗರನ್ನ ವಿದ್ಯಾಭ್ಯಾಸ ಮಾಡ್ಸತ್ತೆ. ಹೋದ ಸಲ ಮಳೆ ಬಂದ ಹೊಳೆ ಬಂದರೆ ನಮ್ಮ ಮನೆಯೆಲ್ಲ ಬಿದ್ದಿತ್ತು ರೀ. ಮನೆ ಬಿದ್ದ ಎಲ್ಲ ಹೋಗಿತ್ತು. ಈಗ ಕೂಲಿನಲ್ಲಿ ಮಾಡ್ಕೊಂಡು ಅದ್ರಾಗ 4 ರೂಪಾಯಿ ಕಾಯ್ಕೊಂಡು 4 ಪತ್ರ ಸಕ್ಕೊಂಡು ಈಗ ಸ್ವಲ್ಪ ಮೇಟ್ ಹೇಳ್ತೀವಿ ನಾವು. ಅದೇನೇನೋ ಐತೆ ರೀ, ಆದ್ರೆ ಅದನ್ನೇ ಬಟ್ ಮನೆ ಒಂದು ಕಟ್ಕೊಂಡಿವಿ ರೀ. ಏನು ಆ ಲೆಕ್ಕಕ್ಕೆ ಇಲ್ಲದ ನಾವು ಹುಡುಗರನ್ನ ಸ್ವಲ್ಪ ಶಿಕ್ಷಣ ಕೊಡ್ಸತ್ತೆ. 95 ಮಳೆ ಅಂದ್ರೆ ನಮ್ಮ ಹುಡುಗರೇ ನಮ್ಮ ಇಡೀ ಗ್ರಾಮಕ್ಕೆ ನದಿಗ ಗ್ರಾಮಕ್ಕನ ಹೆಮ್ಮೆ ತರೋ ವಿಷಯ ಮಳೆ ಅಂದೆ. ಬಟ್
ಬ್ಯೂರೊ ರಿಪೋರ್ಟ್ ಪ್ರಶಾಂತ್ ಹಿರೇಮನಿ S9 ಟಿವಿ ಅತನಿ. ಏಜು ಕೊಳವಾದ ಪುರಸಭೆಯ ವ್ಯಕ್ತಿಯ 4ನೇ ವಾರ್ಡ್ ಈ ಕಡೆಗೆ ತಲೆ ಹಾಕದ ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ಅಷ್ಟಕ್ಕೂ ಇಂತಹ ಘಟನೆ ಬೆಳಕಿಗೆ ಬಂದಿರುವುದಾದ್ರೂ ಎಲ್ಲಿ ಅಂತೀರಾ? ಬನ್ನಿ ನಾವು ತೋರಿಸ್ತೀವಿ. ಹತ್ತು ಹಲವಾರು ವರ್ಷಗಳಿಂದ ಡಾಂಬರೀಕರಣವನ್ನೇ ನೋಡದಿರುವ ಈ ರಸ್ತೆಗಳು ಆಶ್ವಾಸನೆಗಳ ಮೇಲೆ ಆಶ್ವಾಸನೆ ಕೊಡುತ್ತಿರುವ ಜನಪ್ರತಿನಿಧಿಗಳು. ಹೌದು, ಕಳೆದ ಹತ್ತಾರು ವರ್ಷಗಳಿಂದ ಈ ರಸ್ತೆಗೆ ಡಾಂಬರೀಕರಣವಾಗಿಲ್ಲ ಎಂದರೆ ನೀವು ನಂಬುತ್ತೀರಾ? ಈ ವರ್ಷದ ಹಿಂದೆ ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ನೀಡಿರುವ ಆಶ್ವಾಸನೆ ಇನ್ನೂ ಕೂಡ ಆಶ್ವಾಸನೆಯಾಗಿಯೇ ಇದೆ ಅಂತ ಅಂದ್ರೆ ನೀವು ನಂಬ್ತೀರಾ? ಹೌದು ವೀಕ್ಷಕರ, ನೀವು ನಂಬಲೇಬೇಕು. ಬೈಲಹೊಂಗಲ ಪುರಸಭೆಯ 4ನೇ ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶವಿದು. ಮಳೆಗಾಲದ ಸಂದರ್ಭದಲ್ಲಿ ಭಾರಿ ಮಳೆಯಾದ ಕಾರಣ ಮೇಲ್ಭಾಗದಲ್ಲಿರುವ ದೊಡ್ಡ ಕೆರೆಯ ನೀರು ಈ ಭಾಗದ ಮನೆ ಮನೆಗೂ ನುಗ್ಗಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡುತ್ತಿತ್ತು. ಅಂತಹ ಸಂದರ್ಭದಲ್ಲಿ ಈ ಭಾಗಕ್ಕೆ ಆಗಮಿಸಿದ ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ಈ ರಸ್ತೆಯನ್ನ ಸಿಸಿ ರಸ್ತೆ ಮಾಡುವುದಾಗಿ ಹಾಗೂ ಚರಂಡಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ನಿರ್ಮಿಸುವುದಾಗಿ ದೊಡ್ಡ ದೊಡ್ಡದಾಗಿ ಭಾಷಣ ಬಿಗಿದು ದೊಡ್ಡ ದೊಡ್ಡ ಭಾಷಣ ಮಾಡಿ ಮಾತುಗಳನ್ನ ಬಿಗಿದು ಹೋದವರು ವರ್ಷ ಕಳೆದರೂ ಇಂಥ ಕಡೆ ತಲೆ ಹಾಕುತ್ತಿಲ್ಲ. ಇಂತಹ ಕೊರೋನಾ ಸಂದರ್ಭದಲ್ಲಿಯೂ ಕೂಡ ಈ ಭಾಗದಲ್ಲಿ ಔಷಧಿ ಸಿಂಪಡಿಸಲು ಕೂಡ ಪುರಸಭೆಯವರು ಮೀನಾಮೇಷವನ್ನ ಎನಿಸುತ್ತಿದ್ದಾರೆ. ಹಾಗಾದರೆ ಈ ಭಾಗದ ಜನರ ಗೋಳು ಕೇಳುವವರು ಯಾರು? ಇನ್ನು ಈ ಭಾಗದ ಮಹಿಳೆಯರು ತಮ್ಮ ಗೋಳುಗಳನ್ನ ಎಳೆ ಎಳೆಯಾಗಿ ನಮ್ಮ S9 ಟಿವಿಯ ಮುಂದೆ ಬಿಚ್ಚಿಟ್ಟಿದ್ದಾರೆ, ನೋಡೋಣ ಬನ್ನಿ. 50 ವರ್ಷ ಆಯ್ತಿ ಈ ಓಣಿ ಸಮೇತ ಹೆಂಗ ಐತಿ, ಒಂದೇ ಒಬ್ರು ಬರುದಿಲ್ಲ ಇಲ್ಲಿ, ಒಟ್ಟು ಎಣ್ಣೆ ಹೊಡೆದಿಲ್ಲ, ಒಟ್ಟು ಪುಡಿ ಗೊಜ್ಜದಿಲ್ಲ. ಈಗ ಏನೇನು ಏನೇನು ಸಮಸ್ಯೆ ಐತ್ರಿ ಇಲ್ಲಿ ರಸ್ತೆದ ಅಥವಾ ಏನು? ದಾರಿಲ್ಲ, ಮನೆಯೊಳಗೆ ಹುಳ ಪುಡಿ ಬರಾಕತ್ತಾರ ಕಲ್ಲು ತಿಂದೆ ಒಟ್ಟೆ ದಾರಿ ಅನ್ನೋದು ಏನಿಲ್ಲ. ನಾನು ಆಟ ಆಡಕ್ ಜಾಗ ಇಲ್ರಿ, ನಾಗಪ್ಪ ನೀರಾಗದಾನು ಯಾಕೆ ನಮ್ಮ ಮನೆ ಇಂತೈತೆಲ್ಲ ಆಟ ಒಟ್ಟೆ ದಾಟ ಆಡಕ್ ದಾರಿಲ್ರಿ. ನಮ್ಮ ಮನೆಯಿಂದ ಸಣ್ಣ ಸಣ್ಣ ಮಕ್ಕಳು ನಾವದೇವಿ ಒಳಗೆ ಮನೆ ಒಳಗೆ ನೀರು ಹೋಗಾಕತ್ತೈತಿ. ಎಷ್ಟು 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 ದಿವಸದಿಂದ ಸಮಸ್ಯೆ ಆಗತ್ತೈತ್ರಿ? ಇದೆಲ್ಲ 50 ವರ್ಷ ಗಂಟನ ಇದೆ ಸಮಸ್ಯೆ ಐತಿ. ಓಕೆ, 50 ವರ್ಷದಿಂದನೂ ಯಾರು ಇಲ್ಲಿ ರೋಡ್ ಮಾಡಕ್ ಇದ್ ಮಾಡಿಲ್ಲ, ಯಾರು ಬಂದಿಲ್ಲ. ಓಕೆ, ಯಾರು ಬಂದಿಲ್ಲ. ಇಲ್ಲಿ ಡಾಂಬರ್ ರೋಡ್ ಆಗಿಲ್ರಿ? ನಿಮ್ಮ ಡಾಂಬರ್ ರೋಡ್ ಮಾಡಿಲ್ಲ, ಒಂದು ಸಿಮೆಂಟ್ ಹಾಕಿಲ್ಲ, ಒಂದು ಗಟ್ರ ಬಳಿದಿಲ್ಲ. ಓಕೆ, ಆಮೇಲೆ ಇದು ಕಸ ಇದ್ರೆ ಅದು ಬದು ಕಸ ಕೇಳುದಿಲ್ಲ. ಮತ್ತೆ ಈಗ ಕೊರೋನಾ ಐತಿ, ಪ್ರಸ್ತುತ ಕೊರೋನಾ ಐತಿ, ಇಲ್ಲಿ ಔಷಧ ಗಿಷಧ ಏನ್ ಹೊಡೆದಿಲ್ಲ? ಏನು ಹೊಡೆದಿಲ್ಲ, ಔಷಧ ಮಾಡಿದಿಲ್ಲ, ಒಂದು ಪುಡಿ ಬಿದ್ದಿಲ್ಲ. ಓಕೆ, ಯಾರು ಕೇರ್ ಮಾಡುದೇ ಇಲ್ಲಿ ಓಣಿಗೆ ಬರುದಿಲ್ರಿ? ಯಾರು ಇಲ್ಲಿ ಯಾರು ಬರುದಿಲ್ರಿ? ಯಾರು ಜನಪ್ರತಿನಿಧಿಗಳು ಯಾರು ಬರುದಿಲ್ಲ? ದೊಡ್ಡ ದೊಡ್ಡ ಮಂದಿ ನಾವು ಹೇಳುತ್ತೆ ಹೂ ಅಂತಾರ, ಮರ್ದೇ ನಾವು ಒಬ್ರು ಬರಲ್ಲ. ಓಕೆ ಓಕೆ, ಈಗ ಹೋದ ವರ್ಷ ಕೂಡ ಇದೇ ರೀತಿ ಆಗಿತ್ತು ಅಂತ ಕೇಳ್ಪಟ್ಟಿ ನಾವು. ಹೋದ ವರ್ಷ ಇದೇ ರೀತಿ ಆಗೈತ್ರಿ, ಬಾಳ ಹುಯಿ ಅಂತ ಮಂದಿ ಕೂಡಿ ಬಾಳ ಏನ್ ಮಾತಾಡ್ದಿಲ್ಲ. ಮಾತಾಡ್ರೆ ಬಂದ ಅವ ಚೇರ್ಮನ್ ಬಂದ್ ನಿಕ್ಲಿಕ್ಕ ನೋಡಿದಾರು ಏನು ಬಂದಾಗ. ಹೋದ ವರ್ಷ ಇದಕ್ಕೆ ಹೆಚ್ಚಾಗಿ ಮೊಣಕಾಲು ಮಠ ನೀರು ನಿಂತೈತ್ರಿ, ಎಲ್ಲಾರು ಹುಯಿ ಅಂತ ಮಂದಿ ಕೂಡಿ ಜನಸಂಖ್ಯೆ ಕೂಡಿ ಮಾಡಿಸ್ತೇವೆ ಅಂತ ಮುನ್ಸಿಪಾಲ್ಟಿ ಗಾಡಿ ತೆರಿಗೆ ಏನ್ ಮಾಡುದಿಲ್ಲ, ಮಾಡಿದ್ರೆ ಹೂ ಅಂದ್ರೆ ಹೊಳೆ ಮಳೆಗಾಲ ಬಂದ್ರು ಸಣ್ಣ. ಇನ್ನೂ 1 ವರ್ಷ ಆದ್ರೂ ಬಂದಿಲ್ಲ? ಬಂದೇ ಅಲ್ರಿ, ಏನ್ ಮಾಡ್ತೇವಂತೂ ಬಂದಿಲ್ಲ, ಇಲ್ಲಂತೂ ಬಂದಿಲ್ರಿ. ಏನ್ರಿ ಇದು ಏನು ಗಟ್ರೂ ಆಗಿಲ್ಲ, ಕವು ಇದು ಆಗಿಲ್ಲ, ಬಾಳ ಇದಾಗೈತೆ ನೋಡ್ರಿ. ಎಲ್ಲ ರೋಡ್ ಎಲ್ಲ ಕೆಟ್ಟ ಹೋಗಿತೈತಿ, ಮಳಿಗೆ ಮನಿ ಎಲ್ಲ ಸೊರಾಗತ್ತ, ಒಳಗು ಜಾಗ ಇಲ್ಲ, ಹೊರಗು ಜಾಗ ಇಲ್ಲ, ಆಗಿಬಿಟ್ಟಿ. ಸ್ವಲ್ಪ ಏನು ಜಾಗ ಅಂದ್ರೆ ಇಲ್ಲ ನೋಡ್ರಿ, ಎಲ್ಲ ಕಡೆ ಗಟ್ರ ಎಲ್ಲ ಸಣ್ಣ ಅದಾವ್ರಿ. ಆಮೇಲೆ ಕೆರಿ ನೀರು ಬರ್ತೈತಿ, ಹೊಲಸ್ ನೀರೆಲ್ಲ ಬಂದು ತುಂಬಕೊತೈತಿ, ಮನಿ ಒಳಗೆಲ್ಲ ನೀರು ಬರಾಕತೈತಿ. ಬೆಳೆದಿಲ್ಲನ್ರಿ ಕೌಲಿಗಳೆಲ್ಲ ಕ್ಲೀನ್ ಮಾಡ? ಯಾರೋ ಬಂದೇ ಇಲ್ರಿ, ಮೆಂಬರ್ಗಳ ಸನೇ ಬರಂಗಿಲ್ಲ, ಬರೋದಿಲ್ರಿ ಕಡೆ, ಬರೋದನ್ನೇ ಇಲ್ರಿ. ಓಕೆ, ಮನಿ ಇಲ್ರಿ ನಮ್ಗೆ ಇರಾಕ, ಇಲ್ಲ ಇಷ್ಟ ಇದ್ರಾಗ ಅದೇವ್ರಿ, ನಾವು ಇದ್ರು ಇದ್ರಾಗು ನೀರು ಬರಾಕತ್ತಾವ್ರಿ. ನಮಗೆ ಇದು ಜನತಾ ಮನಿ ಮಾಡ್ಕೊಡಂದ್ರು ಯಾರು ಜನತಾ ಮನಿ ಮಾಡ್ಕೊತಿಲ್ರಿ, ನಮ್ಮ ಮನ್ಯಾಗ ಬೇರೆ ಹೆಂಗಸರು ಇಲ್ರಿ, ನಾವು ಹೆಂಗಸರು ನಮಗೆ ದಾದಾ ಯಾರು ದಾದ ಮಾಡಿಲ್ರಿ. ಮನ್ಯಾಗಿಂದ ಯಾರು ಮೆಂಬರ್ ಬಂದ ನಮಗೆ ಯಾರು ಏನು ಅಂತ ಏನು ತೊಳಂಗಿಲ್ರಿ, ನಾವು ಆದ್ರೆ ನಮಗೆ ದಾದ ಮಾಡಿಲ್ರಿ. ಓಕೆ, ಈಗ ನೀವು ಇದ್ದ ಮನೆಯೆಲ್ಲ ಸೋರೆ ಎಲ್ಲ ನೀವು ಇಷ್ಟದಾಗ ಅದು ಮನಿ ಮನ್ಯಾಗ ಅದೇವ್ರಿ, ಆದ್ರೂ ಇದ್ರೊಳಗೂ ನೀರು ಬರಾಕತ್ತಾವ್ರಿ. ನೀರು ಯಾವ ಕಡೆಯಿಂದ ಬರೋದು? ಅಲ್ಲಿ ಬಾವಿ ಕಡೆಯಿಂದ ಗಟ್ರ ನೀರಿಂದ ಎಲ್ಲ ನೀರು ಬರಾಕತ್ತಾವ್ರಿ. ನೀವು ಜನತಾ ಮನೆಗೆ ಅಪ್ಲಿಕೇಶನ್ ಹಾಕಿದ್ರಿ? ಹಾಕಿದೇವ್ರಿ. ಎಷ್ಟು ವರ್ಷ ಐತ್ರಿ ಹಾಕಿ? 3-4 ವರ್ಷ ಐತ್ರಿ. ಏನಂತ ಹೇಳ್ತಾರ್ರಿ ಅವ್ರು? ಏನಂದ್ರೆ ಬಂದೈತಂದ್ರೆ ಏನು ಅಷ್ಟು ಏನು ಇದ ಮಾಡಿದ್ವಿ, ಏನು ಮಾಡಿದ್ವಿ ಬಂದ. ಆದರೂ ಆಗಿಂದ ಕೌಲಿ ಬೆಳೆದಿಲ್ಲ, ಒಂದು ಕಸ ಕಿತ್ತಿಲ್ಲ, ಒಂದು ಔಷಧ ಹೊಡೆದಿಲ್ಲ, ಒಂದು ಏನಿಲ್ಲ. ಕೊರೋನಾ ಸಂಬಂಧಾಗಿ ಮಳೆ ಹೆಚ್ಚಾಗಿ ಮೇಲೆ ಇದ್ರ ಕೆರೆಯಿಂದ ನೀರು ಬರಲಾಕತ್ತಿತ್ತು, ಇದೆಲ್ಲ
ಆದ್ರ ಮನಿ ಒಳಗ ಹುಳ ಹುಪ್ಪಡಿ ಬರಾತಾವು. ಸಣ್ಣ ಹುಡುಗರು ದಾಟಾಕ ದಾರಿಲ್ಲ. ನಮ್ಮ ಬಾವಿ ಎದುರಿಗೆ ಮನಿ. ಈಗ ನಾವು ಒಂದು ಕಡೆ ನೀರು ಜಾಗಬೇಕತ್ರಿ. ನಾವು ನೀರಾಗಿ ಯಾಕೆ ನಮ್ಗೆ ಹೆದರಿಕೆ ಆಗತ್ತೆ? ಅಥವಾ ನೀರು ಮುಂದೆ ಆಗತ್ತೆ ನೋಡಿ ಸರ್. ಮಳೆ ಬಂದಾಗ ಸೊಮ್ಮೆ ಇದು ಪ್ರಾಬ್ಲಮ್ ಬರಮ್ದೆಲ್ಲ ನಮ್ಮ ಮನೆ ಓಣಿ ತುಂಬೆಲ್ಲಾರೆ ಮಳೆ ಬರ್ದು ಬಂದ ಕೂಡಲೇ ಯಾರ ಬರ್ತಾರ್ರಿ? ಬಂದ ಕೂಡಲೇ ಏ ಮಾಡುಣ್ರಿ ಮಾಡುಣ್ರಿ ಅಂತೇಳಿ ಹೋಗ್ಬಿಡ್ತಾರ್ರಿ. ಮತ್ತೆ ಬರೋದಿಲ್ಲ ಇಂಥ ಮಳೆ ಆದಾಗ ಯಾರ ಕರೆದಾಗ ಬರ್ದ್ರೆ. ಓಕೆ, ಈಗ ನೋಡಿ ಮನೆ ಒಳಗೆ ಪೂರ ನೀರು ಬಂದ ಒಳಗೆ ಹೋಗಿದ್ರಿ ಸರ. ಈಗ ನಾವು ಕೊನೆ ಕೊನೆ ಮಾಡ್ತಾರ್ರಿ, ಏನು ಮಾಡ್ಬೇಕು ಹೇಳಿ ಸರ್? ಮಾತ್ರ ಬೇರೆ ನಮ್ಗೆ ಆರಾಮಿಲ್ಲರಿ. ಆರಾಮಿಲ್ಲದಾಗ ಇಂಥ ಬಿಸಿಲಾಗ ಮತ್ತೆ ತ್ರಾಸ ಆಗ್ತದೆ ಸರ್. ಯಾರೂ ಬರ್ತಾರೆ 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 ಅಂತಾರು. ಈ ವಾಸತ್ತೆ ಬಂದ ಎಲ್ಲ ಈ ಕಡೆ ಬಂದು ಕೂಲಿ ಮಾಡ್ದೆ ಅಂದ್ರೆ ಇನ್ನೂ ಬಿಟ್ಟ ಸರ್ ಯಾರು ಸಣ್ಪಿಲ್ಲ ಸರ್. ಈಗ ಹೆಂಗೆ ನೋಡಿ ಸಾಹೇಬ್ರ ನೀವು ಏನು ಮಾಡ್ತೀರೋ? ಏನು ಹೆಂಗೆ ನೋಡಿ ಮೇಲಿಂದ ಕಿರಿಂದ ಬರ್ತೈತ್ರಿ ಸಣ್ಣ ಸಣ್ಣ ಕೌಲಿ ಕೌಲಿಗಳು ನೋಡ್ರಿ, ಎಕ್ದಮ್ ಸಣ್ಣ ಸಣ್ಣ ರೀ. ಎರಡೆರಡು ಫೂಟ್ರೂ ಬಿದ್ದಿದ್ದು ಫೂಟ್ರೂ ಕೌಲಿ ಅದಾವೆ ಈ ಕಡೆ. ಪೂರ ನೀರು ಪೂರ ಪ್ಯಾಕ್ ತುಂಬ ನೀರ ಒಳಗಾರಿ ಸರ್ ನೀರೆಲ್ಲ ನೋಡಿ ಸರ್. ಈ ಕೇಳ್ರಿ ಕಸ ಕಸ ತೆಗಾರೆ ಕೌಲೆ ಬಲ್ಯಾರ ಬೆಳೆ ಹಾಸೋದಕ್ಕೆ ಯಾರು ಬಿಡೋದಿಲ್ಲ ರೀ. ಯಾವಾಗ ಬರ್ತಾರ್ರಿ ಬೆಳಿತಾರೆ ರೀ, ಬೆಳೆದು ಹೋಗ್ಬಿಡ್ತಾರೆ ನೋಡ್ರಿ. ನಮ್ಮನೆ ಕಸ ರೀ ಸರ, ಇದ್ರ ಗುಂಗಾಡು ಗುಂಗಾಡು ಎಲ್ಲ ಬರ್ತಾರೆ ರೀ. ಸಣ್ಣ ಸಣ್ಣ ಮಕ್ಳು ಏನು ಮಾಡ್ಬೇಕು ಹೇಳಿ ಸರ? ಊನಾಗ ಸಣ್ಣ ಸಣ್ಣ ಮಕ್ಳು ರೀ ನೋಡಿ ಸರ್ ಏನು ಮಾಡಿದ್ರಿ ಈ ಸರ್? ಒಟ್ಟ ಇಲ್ಲ ಅಂದ್ರೂ ಒಂದು ಎರಡು ಮೂರು ಸರ್ತಿ ಬಂದು ಹೋಗ್ಯಾರ ರೀ, ಬಂದ್ರೂ ಏನು ಪ್ರಾಬ್ಲಮ್ ಮಾಡಲಿಲ್ಲ ಸರ. ಎಷ್ಟು ವರ್ಷ ಕಳೆದರೂ ಕೂಡ ಈ ಭಾಗಕ್ಕೆ ಯಾವ ಕಾಮಗಾರಿಯೂ ಕೂಡ ಮಂಜೂರಾಗಿಲ್ಲವಾ? ಮಂಜೂರಾದರೂ ಕೂಡ ಕೆಲಸ ಯಾಕೆ ಆಗ್ತಾ ಇಲ್ಲ? ಹಾಗಾದ್ರೆ ಮಂಜೂರಾದ ದುಡ್ಡು ಎಲ್ಲಿ ಹೋಯಿತು? ಈ ಭಾಗದಲ್ಲಿ ವಾಸಿಸುವ ಹಿಂದುಳಿದ ಅಲ್ಪಸಂಖ್ಯಾತ ದೀನ ದಲಿತರು ಮನುಷ್ಯರೇ ಅಲ್ವಾ? ಹೀಗೆ ಹತ್ತು ಹಲವು ಪ್ರಶ್ನೆಗಳು ಕೇವಲ ಪ್ರಶ್ನೆಯಾಗಿಯೇ ಇನ್ನೂ ಕೂಡ ಉಳಿದಿವೆ. ಅದೇನೇ ಇರಲಿ, ಇನ್ನಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಭಾಗದ ಜನರಿಗೆ ಯಾವ ರೀತಿಯಾಗಿ ನ್ಯಾಯವನ್ನ ಒದಗಿಸಿ ಕೊಡುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಈಶ್ವರ್ ಶಿಲ್ಲೆದಾರ್, S9 ಟಿವಿ, ಬೈಲಹೊಂಗಲ. ಸ್ಮಾಲ್ ಬ್ರೇಕ್ ನ ಬಳಿಕ ಇನ್ನಷ್ಟು ಸುದ್ದಿಗಳನ್ನ ನೋಡೋಣ. आपके सपनों को साकार करने आए हैं ड्रीम फ्लाई एविएशन एंड हॉस्पिटैलिटी एकेडमी। PUC के बाद एविएशन और हॉस्पिटैलिटी इंडस्ट्री में बनाएं अपना ग्रेट करियर ड्रीम फ्लाई के साथ। इंटरनेशनल एक्रेडिटेशन ऑर्गेनाइजेशन से मान्यता प्राप्त ड्रीम फ्लाई एविएशन एकेडमी बेलगावी अवार्डेड बेस्ट एविएशन एकेडमी इन 2020 एंड 2021 फ्रॉम इंडिया सिग्नेचर ब्रांड्स और रिकॉर्ड ब्रेकिंग प्लेसमेंट्स की सुविधा। इसके अलावा हर स्टूडेंट को लाइव इन फ्लाइट ट्रेनिंग भी दिया जाता है। कोर्सेज एयर होस्टेस, एयरक्राफ्ट ग्राउंड हैंडलिंग, हॉस्पिटैलिटी एंड रिटेल। हेलो, आई एम रजत जाधव। आई हैव कंप्लीटेड माय एविएशन कोर्स फ्रॉम ड्रीमफ्लाई एविएशन एंड हॉस्पिटैलिटी एकेडमी। आई एम करेंटली प्लेस्ड एट स्टार एयर्स। आई एम वेरी थैंकफुल टू द टीचिंग एंड नॉन टीचिंग फैकल्टी ऑफ ड्रीमफ्लाई एकेडमी फॉर देयर गाइडेंस बाय विच ओनली इन अ स्पैन ऑफ 6 months आई गॉट सिलेक्टेड एट अ वेरी रेप्यूटेड एयरलाइंस। I am sure that whoever wants to make a career in aviation industry can rely on Dreamfly Academy to make their dreams come true. I am Akshata Rajendra Jadhav. I completed my aviation course from Dreamfly Aviation and Hospitality Academy, Belgaum. So I got selected in Star Air Airline as Operation Executive. So this is the academy where I got chance to make my dream come true. So who all are interested in aviation field, enters Dreamfly Academy and make your future bright. I am Arfa Sheikh. Completed my aviation course from Dreamfly Academy. In 6 months only, I have got successfully placed in Star Airline. I am thankful to Dreamfly Academy for making my dreams come true. Dreamfly Academy is the academy where you will get a lot of opportunities, and those who are from vernacular medium and so who are used to face English communication problem, so don't worry, here you will get good guidance. I wish you to join this academy to make your career. My name is Shubham Ramkrishna Paste. After completing BCom, I joined the Dreamfly Aviation and completed my course. I got selected in Mumbai Airport thanks to our experienced staffs and Dreamfly Academy. Admissions are open. Contact Dreamfly, plot number 2324/P2, Mother Plaza Building, Ambedkar Nagar, College Road, Chikkodi. Mobile 9900945006. ಬ್ರೇಕ್ ನ ಬಳಿಕ ಮತ್ತೆ S9ಗೆ ಸ್ವಾಗತ. ಸಿಎಂ BSY ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ತಗುಲಿದ ಕೊರೋನಾ ವೈರಸ್ ಬೇಗ ತೊಲಗಿ ಗುಣಮುಖರಾಗಲಿ ಎಂದು ಕಾಂಗ್ರೆಸ್ ಪಕ್ಷದ ಯುವ ಘಟಕದ ವತಿಯಿಂದ ಅಥಣಿಯಲ್ಲಿ ಕೈ ಕಾರ್ಯಕರ್ತರು ದೇವರ ಮೊರೆ ಹೋಗಿದ್ದಾರೆ.
राज्य मुख्यमंत्री बीएसवाई गे कोरोना सोंकु तगुलिद बेन्नल्ले सद्दिल्लदे सिद्दरामय्यनवर मै सेरिद वैरस् राज्य नायकरन्न सह बेंपिडदे काडुत्तिदे इदेल्लदर मध्ये तम्म नायकरु बेग गुणमुखरागुवंते अवरवर पक्षद कार्यकर्तरु देवर मोरे होगिद्दारे हौदु माजी मुख्यमंत्री हागू विरोध पक्षद नायक सिद्दरामय्यनवरिगे तगुलिद कोरोना वैरस् बेग तोलगि गुणमुखरागलि एंदु कांग्रेस पक्षद युव घटकद संचालक रवि बडकंबि सेरिदंते ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಆತನಿಯ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ನಾಯಕ ಸಿದ್ದರಾಮಯ್ಯ ಬೇಗ ಗುಣಮುಖರಾಗಲೆಂದು ಶುಭ ಹಾರೈಸಿದ್ದಾರೆ ನಂತರ ಮಾತನಾಡಿದ ಮಂಜುನಾಥ ಹೊಳಿಕಟ್ಟೆ ನಮ್ಮ ನೆಚ್ಚಿನ ನಾಯಕ ಸಿದ್ದರಾಮಯ್ಯನವರು ಕೊರೋನಾದಿಂದ ಆದಷ್ಟು ಬೇಗ ಗುಣಮುಖರಾಗಲಿ ಮತ್ತೆ ಆಡಳಿತ ರೂಢದವರ ಹಗರಣ ಬಯಲಿಗೆಳೆಯಲು ಭಗವಂತ ಅವರಿಗೆ ಶಕ್ತಿ ನೀಡಲಿ ಎಂದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದಿದ್ದಾರೆ ನಮ್ಮ ನಕ್ಷಲ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಂಗಮ ಶ್ರೀ ಸಿದ್ದರಾಮಯ್ಯ ಸಾರಿಗೆ ಕೊರೋನಾ ಸೋಂಕು ದೃಢವಾದ್ದರಿಂದ ನಮ್ಮ ಅತನೀಯ ಪುಣ್ಯಭೂಮಿ ಆಗಿರುವ ಶ್ರೀ ಸಿದ್ದೇಶ್ವರ ದೇವಾಲಯಗಳ ವಿಷಯವತ್ತು ನಾವು ಬೇಗನೆ ಗುಣಮುಖರ ಆಗದಂತೆ ಹೆಚ್ಚು ವಿಶೇಷ ಪೂಜೆ ಮಾಡಿದ್ದೇವೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಹಾಗೂ ಆಡಳಿತ ಪಕ್ಷದ ವೈಖರಿಯನ್ನು ಎತ್ತಿ ಹಿಡಿಯಬೇಕು ಮತ್ತು ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗೋದ್ರಿಂದ ಆದಷ್ಟು ಕೊರೋನಾ ಪಾಸಿಟಿವ್ ಕಡಿಮೆ ಆಗಲಿ ಅಂತೇಳಿ ಇವತ್ತು ನಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ವಿ ಮತ್ತು ಮುಂದಿನ ದಿನಮಾನಗಳಲ್ಲಿ ನಮ್ಮ ಒಟ್ಟಾರೆಯಾಗಿ ನೋಡುವುದಾದರೆ ರಾಜಕಾರಣಿಗಳಿಗೆ ತಮ್ಮ ಬೆಂಬಲಿಗರು ಹತ್ತಿರ ಬಂದರೆ ದೂರ ಕಳುಹಿಸಲು ಮುಜುಗರವಾಗುತ್ತದೆ ಆದರೆ ರಾಜಕೀಯ ನಾಯಕರನ್ನ ಮುತ್ತಿಕೊಳ್ಳುವ ಬೆಂಬಲಿಗರು ಎಚ್ಚೆತ್ತುಕೊಳ್ಳದಿದ್ದರೆ ರಾಜಕೀಯ ನಾಯಕರು ಅಪಾಯಕ್ಕೆ ಸಿಲುಕುವುದರ ಜೊತೆಗೆ ಬೆಂಬಲಿಗರು ಅಪಾಯಕ್ಕೆ ಸಿಲುಕುವ ಸಾಧ್ಯತೆಯೇ ಹೆಚ್ಚಾಗಿದೆ ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಹಿರೇಮನಿ ಎಸ್9 ಟಿವಿ ಅತನಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಆರಂಭವಾಗುತ್ತಿರುವುದು ನಾಡಿನ ಜನತೆಗೆ ಸಮಾಧಾನ ಮತ್ತು ನೆಮ್ಮದಿ ತಂದಿದೆ ಎಂದು ಡಿಸಿಎಂ ಗೋವಿಂದ ಕಾರಜೋಳ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಸ್ವತಃ ಮುಂದೆ ನಿಂತು ಕಾರ್ಯಕ್ರಮಗಳ ದಿಗ್ಗದರ್ಶನ ವಹಿಸುತ್ತಿರುವುದು ಸಮಗ್ರತೆಯ ಸಂದೇಶಕ್ಕೆ ನಾಂದಿಯಾಗಿದೆ ಈ ಅಪೂರ್ವ ಸಮಾರಂಭ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜೀವನ ಸಂದೇಶಗಳ ಸಂದರ್ಭವೂ ಆಗಿದೆ ಗಾಂಧೀಜಿಯವರು ಶ್ರೀರಾಮನ ಅನನ್ಯ ಮತ್ತು ಅಂತರಂಗದ ಭಕ್ತರಾಗಿದ್ದರು ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿಯೂ ಕೂಡ ರಾಮ ರಾಮ ಎಂದು ಜಪಿಸಿ ದೇವರಲ್ಲಿ ಜೀವ ಅರ್ಪಿಸಿಕೊಂಡ ಮಹಾನ್ ಭಕ್ತರು ಗಾಂಧೀಜಿ ಅಯೋಧ್ಯೆಯ ಸಮಾರಂಭಗಳು ಮಹಾತ್ಮನ ಶಾಂತಿ ಸೌಹಾರ್ದತೆಯ ಸಂದೇಶವನ್ನ ಬೀರಲಿ ಎಂದು ಆಶಿಸುತ್ತೇನೆ ಎಂದು ಗೋವಿಂದ ಕಾರಜೋಳ ತಿಳಿಸಿದ್ದಾರೆ ಇನ್ನು ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣದಲ್ಲಿ ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಆರಂಭವಾಗುತ್ತಿರುವುದು ನಾಡಿನ ಜನತೆಗೆ ಸಮಾಧಾನ ಮತ್ತು ನೆಮ್ಮದಿ ತಂದಿದೆ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಸ್9 ಟಿವಿ ಸುದ್ದಿ ನಿಮ್ಮಿಂದ ಸದ್ದು ನಮ್ಮಿಂದ